ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಭಾಗಿ ವ್ಲಾಗ್. ಇಷ್ಟು ದಿನ ನನ್ನ ಗಿಡಗಳನ್ನ ಯಾವ ರೀತಿ ಕೇರ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೆ, ಮತ್ತು ಯಾವ ರೀತಿ ಕಾಂಪೋಸ್ಟ್ ಹಾಕ್ತೀನಿ ಅನ್ನೋದು, ಹಾಗೆ ಗಿಡಗಳನ್ನ ಬೆಳೆಸಿ ಕೂಡ ರೀಸೇಲ್ ಮಾಡ್ಬೋದು, ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲೇ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ನಿಮಗೂ ಕೂಡ ಐಡಿಯಾ ಬಂದಿರುತ್ತೆ ಅದನ್ನು ಯಾವ ರೀತಿ ಗಿಡಗಳನ್ನ ಬೆಳೆಸಬೇಕು ಅನ್ನೋದು, ನರ್ಸರಿ ರೀತಿಯಲ್ಲಿ ಗ್ರೋ ಮಾಡೋದು ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡಾಗಿ ನಾನು ಹೇಳ್ಕೊಡ್ತೀನಿ. ಹಾಗೆ ನೀವಿನ್ನೂ ನನ್ನ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನೀವು ಲೈಕ್ ಮಾಡಿದಷ್ಟು, ಹಾಗೆ ಒಳ್ಳೊಳ್ಳೆ ಕಮೆಂಟ್ ಮಾಡಿದಷ್ಟು ನನಗೆ ಇನ್ನೂ ಗಾರ್ಡನ್ ವಿಡಿಯೋ ಮಾಡೋದಕ್ಕೆ, ಮತ್ತು ನನಗೆ ತಿಳಿದಿರೋಷ್ಟು ಗಿಡಗಳ ಬಗ್ಗೆ ತಿಳಿಸೋದಕ್ಕೆ ನನಗೆ ಇನ್ನೂ ಇಷ್ಟ ಆಗುತ್ತೆ. ನಿಮಗೆ ನಾನು ತೋರಿಸಿರೋ ಅಂಥ ಎಲ್ಲ ಗಿಡಗಳು ಮದರ್ ಪ್ಲ್ಯಾಂಟ್ಗಳೇ. ನಾನು ಮೊದಲಿಗೆ ಬ್ರಹ್ಮಕಮಲ ಗಿಡನೇ ಹಾರಿಸ್ಕೊಂಡಿದ್ದೀನಿ. ಹಾಗೆ ಇದು ಎಷ್ಟು ದೊಡ್ಡ ಗಿಡ ಅಂತ ನೀವೇನಾದರೂ ಮೊದಲಿನಿಂದ ನನ್ನ ವೀಡಿಯೋಸ್ ನೋಡ್ಕೊಂಡು ಬಂದಿದ್ದರೆ ಗೊತ್ತೇ ಇರುತ್ತೆ. ಇದು ತುಂಬ ದೊಡ್ಡ ಗಿಡ, ಸುಮಾರು 7-8 ವರ್ಷದ ಹಳೆಯ ಗಿಡ ಅಂತಲೇ ಹೇಳ್ಬೋದು. ಹಾಗೆ ಇದ್ರ ಲೀಫ್ ಎಲ್ಲ ಏನು ಗ್ರೋತ್ ಆಗಿರುತ್ತೆ, ಸ್ವಲ್ಪ ಬಲ್ತಿರುತ್ತಲ್ಲ, ಅಂಥ ಎಲೆಗಳನ್ನ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ತುಂಬ ಈಸಿಯಾಗಿ ಗ್ರೋ ಆಗೋವಂಥ ಪ್ಲ್ಯಾಂಟ್ಗಳನ್ನ ಬೆಳೆಸಿ ರೀಸೇಲ್ ಮಾಡೋದು ತುಂಬ ಒಳ್ಳೆಯದು, ಆದರೆ ಯಾಕೆಂದರೆ ಟೈಮ್ ತೊಗೊಳ್ಳಲ್ಲ, ಬೇಗ ಬೇಗ ಫಾಸ್ಟಾಗಿ ಗ್ರೋ ಆಗುತ್ತೆ. ಅದರಲ್ಲಿ ನಾನಿಲ್ಲಿ ಏನು ಬ್ರಹ್ಮಕಮಲ ಗಿಡನ ಆಯ್ಕೆ ಮಾಡಿಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಿರ್ತೀನಿ. ನಿಮಗೂ ಏನಾದರೂ ಒಂದು ಐಡಿಯಾ ಬರುತ್ತೆ ಯಾರಿಗಾದರೂ ಪ್ಲ್ಯಾಂಟ್ ಸೇಲ್ ಮಾಡಬೇಕು ಅಂದವ್ರಿಗೆ. ಹಾಗೆ ಇಲ್ಲೊಂದು ನಾನೊಂದು ಪಾಟ್ ತೊಗೊಂಡಿದ್ದೀನಿ. ಪಾಟಲ್ಲಿ ಮಣ್ಣು ಮಿಕ್ಸ್ನ ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ, ಯಾವುದೇ ರೀತಿ ಕಾಂಪೋಸ್ಟ್ ಹಾಕಿಲ್ಲ, ಮತ್ತು ಯಾವುದೇ ರೀತಿ ಕೆಮಿಕಲ್ ಏನು ರೂಟ್ ಬರೋ ಥರ ಏನೂ ಹಾಕಿಲ್ಲ. ಸುಮ್ಮನೆ ಮಣ್ಣು ಮತ್ತು ಮರಳು, ಸ್ವಲ್ಪ ಕೊಕ್ಕೋಪೀಟ್, ಜಾಸ್ತಿನೂ ಕೊಕ್ಕೋಪೀಟ್ ಹಾಕಬಾರ್ದು, ರೂಟ್ ಬರಲ್ಲ. ಹಾಗಾಗಿ ಮಣ್ಣು ಮರಳು ಇಷ್ಟನ್ನೇ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೊಕ್ಕೋಪೀಟ್ನ ಒಂದು ಅಂದಾಜಲ್ಲಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಪಾಟ್ಗಳಲ್ಲಿ ಹಾಕ್ಕೊಂಡು ಎಲ್ಲನೂ ಒಂದೇ ಪಾಟಲ್ಲೇ ಹಾಕಿ ಸಿಕ್ಸಿದ್ದೀನಿ. ಇವಾಗ ಅದನ್ನೆಲ್ಲ ಹಾಗೆ ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ನೀರನ್ನು ಹಾಕ್ತೀನಿ, ಜಾಸ್ತಿ ನೀರು ಹಾಕೋಲ್ಲ. ಯಾಕಂದರೆ ಈ ಬ್ರಹ್ಮಕಮಲ ಲೀಫ್ ಏನಿದೆ, ನೀರು ಜಾಸ್ತಿ ಆದರೆ ಕೊಳಿತಾ ಬರುತ್ತೆ, ಅಷ್ಟು ಈಸಿಯಾಗಿ ಬೇರು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ನಾನು ನೀರನ್ನು ಹಾಕಿರ್ತೀನಿ ಅಷ್ಟೇ. ಅದಾದ ಮೇಲೆ ಈ ರೀತಿ ಇಟ್ಬಿಡ್ತೀನಿ ಒಂದು ಕಡೆ, ಅದು ನಿಧಾನವಾಗಿ ಬೇರು ಬರುತ್ತೆ. ಮತ್ತು ಈ ಗ್ರೋ ಬ್ಯಾಗ್ನ ನಾನು ಏನಕ್ಕೆ ತರಿಸಿದ್ದು ಅಂದರೆ ಇದೇ ಉದ್ದೇಶಕ್ಕಾಗಿ, ಎಲ್ಲ ಪ್ಲ್ಯಾಂಟ್ನು ಗ್ರೋ ಮಾಡಿ ಮತ್ತು ಸೇಲ್ ಮಾಡೋದಕ್ಕೆ. ನರ್ಸರಿಯಲ್ಲೂ ಕೂಡ ಇದೇ ರೀತಿಯಲ್ಲೇ ಮಾಡುವಂಥದ್ದು. ಮದರ್ ಪ್ಲ್ಯಾಂಟ್ ಬೇರೆಯೇ ಇರುತ್ತೆ, ಮತ್ತು ಅವರು ಗ್ರೋ ಮಾಡೋದಕ್ಕೆ ಈ ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಫಿಲೋಡೆಂಡ್ರಾ ಅಂತ ಹೇಳ್ತಾರೆ. ಈ ಪ್ಲ್ಯಾಂಟ್ನೂ ಕೂಡ ನಾನು ಇವಾಗ ಕಟಿಂಗ್ ಮಾಡ್ತೀನಿ. ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ತೀನಿ ಅಂತ ನೋಡ್ಬೋದು. ಇದು ಕೂಡ ಅಷ್ಟೇ, ನರ್ಸರಿಯಲ್ಲಿ ಏನಿಲ್ಲ ಅಂದ್ರೂ ನೀಟಾಗಿ ಬೆಳೆಸಿರೋ ಅಂಥ ಪ್ಲ್ಯಾಂಟ್ 800-900 ಚಾರ್ಜ್ ಮಾಡ್ತಾರೆ ಈ ರೀತಿ ದೊಡ್ಡ ಗಿಡಗಳಿಗೆ. ಇದು ನೋಡೋದಕ್ಕೆ ಸಿಂಪಲ್ ಚಿಕ್ಕ ಗಿಡ ಅನ್ನೋ ಥರ ಕಾಣಿಸ್ಬೋದು, ಆದರೆ ಇದು ನನಗೆ ಅರ್ಧದಷ್ಟು ಬರೋಷ್ಟು ದೊಡ್ಡ ಗಿಡ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ, ದೊಡ್ಡ ಪಾಟಲ್ಲಿ ಹಾಕಿದ್ದೀನಿ. ಒಂದು 18-20 ಇಂಚು ಆ ಪಾಟಲ್ಲಿ ಹಾಕಿರೋಂಥದ್ದು ದೊಡ್ಡ ಪಾಟಲ್ಲಿ. ಇವಾಗ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಇವಾಗ ನಾನು ಇದನ್ನು ಕಟ್ ಮಾಡ್ತಿದ್ದೀನಿ, ನೋಡ್ಬೋದು. ಪ್ಲ್ಯಾಂಟ್ಗಳನ್ನ ಬೆಳೆಸಿ ಸೇಲ್ ಮಾಡಬೇಕು ಅಂತ ಅಂದರೆ ಎಲ್ಲ ವೆರೈಟಿನೂ ಒಂದೊಂದು ವೆರೈಟಿನ ತೆಗೆದಿಟ್ಕೊಂಡು ಈ ರೀತಿ ಮದರ್ ಪ್ಲ್ಯಾಂಟ್ಗಳನ್ನ ಇಟ್ಕೊಂಡ್ರೆ ಆಮೇಲೆ ಅದ್ರ ಕಟ್ಟಿಂಗ್ಸ್ ಹಾಕಿ ನಾವು ಗ್ರೋ ಮಾಡ್ಬೋದು. ಈ ಗಿಡ ಏನಿದೆ ಇದನ್ನು ಸ್ಟೆಮ್ ಮುಖಾಂತರನೂ ಗ್ರೋ ಮಾಡ್ಬೋದು, ಮತ್ತು ರೂಟ್ಸ್ನೇ ಕಿತ್ಬಿಟ್ಟು, ರೂಟ್ಸಿಂದನೇ ಕಿತ್ಬಿಟ್ಟು ಗಿಡ ಸಮೇತನೂ ಕೂಡ ಹಾಕ್ಬೋದು. ಅಂದರೆ ತುಂಬ ಫಾಸ್ಟಾಗಿ ಗ್ರೋ ಆಗುತ್ತೆ. ಇದು ವಾರಕ್ಕೆ 2 ಎಲೆ ಬರೋ ಅಂಥ ಗಿಡ ಇದು, ಅಂದರೆ ನಮಗೆ ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ಇಂಥ ಗಿಡಗಳನ್ನ ಬೇಗ ಬೇಗ ಬೆಳೆಸ್ಬೋದು. ಹಾಗೆ ಇದಕ್ಕೆ ಹೆಚ್ಚು ಕಾಂಪೋಸ್ಟ್ ಕೂಡ ಬೇಕಾಗಲ್ಲ. ಹಾಗೆ ಈ ಗಿಡನ ನಾನು ಕಂಪ್ಲೀಟಾಗಿ ಸ್ಟೆಮ್ ಎಲ್ಲ ಕಟ್ ಮಾಡಿ ತೆಗಿತೀರಿ. ಆಮೇಲೆ ಇದು ಮತ್ತೆ ಬೆಳ್ಕೊಳ್ಳುತ್ತೆ, ಆಮೇಲೆ ಮತ್ತೆ 1 ತಿಂಗ್ಳಿಗೆ ಇಷ್ಟೇ ದೊಡ್ಡ ಗಿಡ ಆಗಿ ಬೆಳೆದಿರುತ್ತೆ. ಮತ್ತೆ ಅದನ್ನು ಸ್ಟೆಮ್ ಕಟ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ಇದರ ಎಲೆಗಳೆಲ್ಲ ನೋಡ್ತಾ ಇದ್ದಾರೆ, ಎಷ್ಟು ದೊಡ್ಡ ದೊಡ್ಡ ಎಲೆಗಳಿದೆ. ಈ ಗಿಡನ ಸಣ್ಣ ಪಾಟಲ್ಲಿ ಹಾಕಿ ಬೆಳೆಸಿದ್ರೆ ಸಣ್ಣದಾಗಿ ಬೆಳೆಯುತ್ತೆ, ದೊಡ್ಡ ಪಾಟಲ್ಲಿ ಹಾಕಿ ಬೆಳೆದ್ರೆ ಈ ರೀತಿ ದೊಡ್ಡ ದೊಡ್ಡ ಎಲೆಗಳು ಬರುತ್ತೆ. ಹಾಗೆ ನಾನು ಯಾವ ರೀತಿ ಬೆಳೆಸಿದ್ದೀನಿ ಅನ್ನೋದು ಕೂಡ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತೋರಿಸ್ತಾನೆ ಹೋಗ್ತೀನಿ ಒಂದೊಂದು ಗಿಡಗಳನ್ನು, ನೀವು ನೋಡ್ಬೋದು. ಯಾವುದೇ ಗಿಡ ಆಗಲಿ ಸೇಲ್ ಮಾಡಬೇಕಾದ್ರೆ ಅದು ನರ್ಸರಿನಲ್ಲಿ ಯಾವ ರೀತಿ ಕ್ಲೀನಾಗಿ ಕ್ಲಿಯರ್ ಆಗಿರುತ್ತೆ ಅದೇ ರೀತಿಯಲ್ಲೇ ನಾವು ಕೂಡ ಬೆಳೆಸಬೇಕಾಗತ್ತೆ. ಆ ರೀತಿ ಬೆಳೆಸಿದ್ರೇ ತೊಗೊಳ್ಳೋರು ಕೂಡ ಖುಷಿ ಖುಷಿಯಾಗಿ ತೊಗೊಳ್ತಾರೆ. ಹೇಗೆ ಬೇಕಾಗಿ ಬೆಳೆಸಿದ್ರೆ ಅದು ಅದರಿಂದ ರಿಸಲ್ಟ್ ನಮಗೆ ಕಡಿಮೆ ಅಂತಲೇ ಹೇಳ್ಬೋದು. ನಾನು ಯಾವ ರೀತಿ ಬೆಳೆಸಿದ್ದೀನಿ ಅಂತ ಕೂಡ ನಾನು ಇದೇ ವಿಡಿಯೋದಲ್ಲೇ ನೀವು ನೋಡ್ಬೋದು. ಪೂರ್ತಿಯಾಗಿ ವಿಡಿಯೋನ ನೋಡಿ, ಇಷ್ಟು ಕಟ್ಟಿಂಗ್ಸ್ ತೊಗೊಂಡು ಈ ರೀತಿ ಹಾಕಿದ್ದೀನಿ.
ಇವಾಗ ಒಂದು ವಾರದ ಮೇಲೆ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನೇ ಮೋಸ್ಟಿಕ್ ರೆಡಿ ಮಾಡಿದ್ದೀನಿ ಮತ್ತು ಗಿಡಗಳನ್ನ ಈ ರೀತಿ ಹಾಕಿದ್ದೀನಿ. ಇದಕ್ಕೆ ಸಪೋರ್ಟ್ ಕೊಟ್ಟಷ್ಟು ಈ ಗಿಡ ಎತ್ತರವಾಗಿ ಬೆಳೆಸ್ಬೋದು. ಇದರಲ್ಲಿ ತುಂಬ ವೆರೈಟಿ ಇದೆ, ನನ್ನ ಹತ್ರ ಒಂದೇ ವೆರೈಟಿ ಇರೋವಂಥದ್ದು. ಹಾಗೆ ಇನ್ನೊಂದು ಗಿಡ ಪ್ರಿಫರ್ ಮಾಡ್ಬೋದು, ಇದು ಯಾವುದು ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಎಲ್ಲ ಕಡೆ ನೋಡೇ ಇರ್ತೀರ, ಇದು ತುಂಬ ಈಸಿಯಾಗಿ ಸಿಕ್ಕೋ ಅಂಥ ಗಿಡ ಇದು. ಈ ಗಿಡದ ಹೆಸರು ಸ್ಪೈಡರ್ ಪ್ಲ್ಯಾಂಟ್ ಅಂತ. ಸ್ಪೈಡರ್ ಪ್ಲ್ಯಾಂಟಲ್ಲಿ ಸುಮಾರು 3-4 ವೆರೈಟಿಗಳಿದೆ. ಹಾಗೆ ಈ ವೆರೈಟಿ ಏನಿದೆ, ಇದು ನನಗೆ ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು. ಹಾಗೆ ಇದು ಇಂಡೋರಲ್ಲೂ ಕೂಡ ನೀವು ಕಿಟಕಿನಲ್ಲೆಲ್ಲ ಬೆಳೆಸ್ಕೋಬೋದು. ಬಿಸಿಲು ಬೇಕು ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ಈಸಿಯಾಗಿ ಬೆಳೆಯುತ್ತೆ. ಹಾಗೆ ಏನಾದರೂ ಬಿಸಿಲು ಜಾಸ್ತಿ ಆದರೆ ಅದ್ರ ಎಲೆ ತುದಿ ಏನಿದೆ ಅದು ಒಣಗ್ತಾ ಬರುತ್ತೆ, ಮತ್ತು ನೀರು ಜಾಸ್ತಿ ಆದರೆ ಕರಗ್ತಾ ಬರುತ್ತೆ, ಇಷ್ಟೇ ಸಿಂಪಲ್. ಹಾಗೆ ಇಲ್ಲಿ ನೋಡಿ ನಾನು ಹಾಕಿಟ್ಟಿರೋವಂಥ ಗಿಡಗಳು, ಹಾಗೆ ಈ ರೀತಿ ಹಾಕಿಟ್ಟರೆ ಬೇಗ ಫಾಸ್ಟಾಗಿ ರೂಟ್ಸ್ ಬರುತ್ತೆ, ಮತ್ತು ರೀಸನೇಬಲ್ ರೇಟಿಗೆ ಗಿಡಗಳನ್ನ ನಾವು ಸೇಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನರ್ಸರಿನಲ್ಲಿ ಒಂದೊಂದು ಗಿಡಕ್ಕೂ ಕಾಸ್ಟ್ಲಿ ಇರುತ್ತೆ, ಏನಂದರೆ 150 ಮೇಲೇ ಇರುತ್ತೆ. ಆದರೆ ಇಂಥ ಸ್ವಲ್ಪ ನಾವು ನರ್ಸರಿಗಿಂತ ಒಂದು 30-40 ರೂಪಾಯಿ ಕಡಿಮೆ ಕೊಟ್ರೂ ಬೇಗನೆ ಸೇಲ್ ಆಗುತ್ತೆ. ಹಾಗಾಗಿ ಈ ರೀತಿ ಗಿಡಗಳನ್ನ ಬೆಳೆಸ್ತೀನಿ ನಾನು. ಹಾಗೆ ಇದಕ್ಕೆಲ್ಲ ಟೈಮ್ ಬೇಕು, ಟೈಮ್ ಕೊಟ್ಟು ನಾವು ಗಿಡಗಳನ್ನ ನೀಟಾಗಿ ಬೆಳೆಸಿದ್ರೆ ಈ ರೀತಿಯಲ್ಲಿ ಬೆಳೆಸ್ತೀನಿ. ಪಾಲಿಗ್ರೋ ಅಂದರೆ ಗ್ರೋ ಬ್ಯಾಗಲ್ಲಿ ಹಾಕಿಬಿಟ್ಟು ಆಮೇಲೆ ಅಲ್ಲಿ ಚೆನ್ನಾಗಿ ಬಂದ ಮೇಲೆ ಅದನ್ನು ಈ ರೀತಿ ಪಾಟಲ್ಲಿ ಶಿಫ್ಟ್ ಮಾಡ್ತೀನಿ. ಹಾಗೆ ಆಗೇನೂ ಕೂಡ ನಾನು ಸೇಲ್ ಮಾಡ್ತೀನಿ. ಈ ರೀತಿ ನರ್ಸರಿನಲ್ಲೂ ಇದೇ ರೀತಿನಲ್ಲೇ ಇರುತ್ತೆ, ಹಾಗೆ ನಾನು ಹೀಗೆ ಕೂಡ ಬೆಳೆಸಿಕೊಡೋ ಅಂಥದ್ದು. ಹಾಗೆ ಇಲ್ಲಿ ನೋಡಿ, ಇದು ಒಂದು ವೆರೈಟಿ ಎಲ್ಲನೂ ತುಳಸಿ, ಹಾಗೆ ಸರ್ಕಲ್ ಆ್ಯಂಡ್ ಪ್ಲ್ಯಾಂಟ್, ಟಾಟಲ್ ವೈನ್ ಪ್ಲ್ಯಾಂಟ್ಸ್ ಎಲ್ಲ ಈ ರೀತಿ ಬೆಳೆಸಿದ್ದೀನಿ. ಈ ರೀತಿ ಬೆಳೆಸ್ಕೊಟ್ರೆ ಯಾರು ತೊಗೊಳ್ಳಲ್ಲ ಹೇಳಿ, ತೊಗೊಂಡೇ ತೊಗೊಳ್ತಾರೆ. ಈ ಎಲ್ಲ ಪ್ಲ್ಯಾಂಟ್ಗೂ 50 ರುಪೀಸಲ್ಲಿ ನಾನು ಸೇಲ್ ಮಾಡ್ತೀನಿ. ನರ್ಸರಿನಲ್ಲಾದರೆ 150-160 ಮಾಡ್ತಾರೆ. ಅಂದರೆ ಸಣ್ಣ ಸಣ್ಣ ಪಾಟಲ್ಲಿ ಇರೋ ಅಂಥ ಪ್ಲ್ಯಾಂಟ್ನ 50-60 ಇದ್ರ ಮೇಲೆ ನಾನು ಸೇಲ್ ಮಾಡೋದಿಲ್ಲ. ಹಾಗಾಗಿ ಬೇಗ ಫಾಸ್ಟಾಗಿ ಹೋಗುವಂಥದ್ದು ಇವೆಲ್ಲ ನಾನೇ ಸೇಲ್ ಮಾಡಿರೋಂಥದ್ದು. ನಿಮಗೆ ಅನಿಸ್ಬೋದು ಇದು ನರ್ಸರಿಯಿಂದ ತೊಗೊಂಡು ಬಂದಿರೋ ರೀತಿಯಲ್ಲೇ ಇದೆ ಅಂತ, ಆದರೆ ನಾನೇ ಇದನ್ನು ಗ್ರೋ ಮಾಡೋ ಅಂಥದ್ದು. ನಿಮಗೆ ಇನ್ನೂ ಅಪ್ಡೇಟ್ ಬೇಕು ಅಂದರೆ ಬೇಕಾದ್ರೆ ನಾನು ಡೀಟೇಲ್ಡಾಗಿ ಅಪ್ಡೇಟ್ ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ, ಹಾಗೆ ನಿಮಗೆ ಏನಾದರೂ ಇದರಲ್ಲಿ ಐಡಿಯಾ ಏನಾದರೂ ಬಂದಿದೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಏನಾದಾದರೆ, ಕೊನೆಯಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಇನ್ನೂ ಗಾರ್ಡನ್ ವಿಡಿಯೋ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.